ಕಾಂಗ್ರೆಸ್ ಪಕ್ಷದ ಒಳಗೆ ಹೊರಗೆ ವ್ಯಕ್ತವಾಗ್ತಿರೋ ವಿರೋಧ ಟೀಕೆಗಳ ಮಧ್ಯೆ ಸಿದ್ದರಾಮೋತ್ಸವಕ್ಕೆ ಈಗ ಸಿದ್ದರಾಮಯ್ಯ ಆಪ್ತಬಣ ಸಿದ್ಧತೆ ಮಾಡಿದೆ. ಸಿದ್ದರಾಮಯ್ಯ ಈಗ 75 ವರ್ಷ ತುಂಬುತ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ದಾವಣಗೆರೆಯಲ್ಲಿ ಬೃಹತ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿ ಉದ್ಘಾಟಿಸುತ್ತಾರೆ. ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆಶಿ, ವೀರಪ್ಪ ಮೊಯ್ಲಿ ಎಲ್ಲ ಇರ್ತಾರೆ ಅಂತ ಗೌರವಾಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಮೃತ ಮಹೋತ್ಸವ ಸಭಾದ ಹುಟ್ಟಹಬ್ಬದ ಅವರು ಗೌರವ ಸಂಪನ್ನೆ ಮಾಡಲಿಕ್ಕೆ ಸಮಾರಂಭದ ಉದ್ಘಾಟನೆ ನಮ್ಮ ನೆಚ್ಚಿನ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವರು. ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಗೌರವಿಸ್ತಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ. ಇನ್ನು ಮುಂದೆ ಅವರು ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ಆಸೆ ಅವರು ಇಟ್ಕೊಂಡಿದ್ದಾರೆ. ಕೇವಲ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಕೇವಲ ಇದ್ರೆ ಒಬ್ಬರು ದೇವರಾಜರು. ಸಿದ್ದರಾಮೋತ್ಸವನ ಕಾಂಗ್ರೆಸ್ ಹೆಸರಿನಲ್ಲಿ ಮಾಡಲಿ. 75ನೇ ವರ್ಷದಲ್ಲಿ ಕೊನೆಯ ಅವತಾರ ಮುಖ್ಯಮಂತ್ರಿಗಳಾಗಿ ಎಲ್ಲ ಮಾತಾಡಿದ್ರೆ ಮೈಸೂರಿನಲ್ಲಿ 35,000 ಹಿಂದೆ ಸೋಲ್ತಾ ಇರಲಿಲ್ಲ. ಈಗ ಅದೆಲ್ಲ ಮರೆಮಾಚ್ಕೊಳ್ಳಕ್ಕೆ ಸಿದ್ದರಾಮೋತ್ಸವನ ಮಾಡ್ತಾರೋ ಮಜಾ ಏನು ಅಂದ್ರೆ ಯಾವುದು ಸಿಎಂ ನಾನು ಅಂತ ಬರಬಾರ್ದು ಅಂತ ಪಕ್ಷದ ಚಾನಲ್ ಇದರಲ್ಲಿ ನಡೀಲಿ ಅದೇ ಬರ್ತದೆ. ಅದನ್ನ ಈ ಕಾರ್ಯಕ್ರಮದಕ್ಕೆ ಬ್ರೀಫ್ ಕೂಡ ಸಭೆಯಲ್ಲೇ ಮತ್ತೆ ಹೇಳ್ತಾರೆ. ನಜೀರ್ ಅಹಮದ್, ಚೆನ್ನಾಗಿದೆಯಪ್ಪ ನಿಮ್ದು, ಬಹಳ ಮಜಾ ಇದೆ. ರಾಜ್ಯದಲ್ಲಿ ಆರಿದ್ರಾ ಮಳೆ ಆರ್ಭಟ ಮುಂದುವರೆದಿದೆ. 50 ಪ್ರದೇಶಗಳಲ್ಲಿ ಗರಿಷ್ಠ ಮಳೆ ಬಂದಿದೆ. ಉಡುಪಿಯ ಸಿದ್ದಾಪುರದಲ್ಲಿ 292 ಮಿಲಿಮೀಟರ್, ಕಾರ್ಕಳದಲ್ಲಿ 205, ನಾಲ್ಕೂರಿನಲ್ಲಿ 202, ಮಂಜನಾಡಿಯಲ್ಲಿ 198, ಕಿನ್ಯಾದಲ್ಲಿ 197 ಆಗಿದೆ. ಏಕ್ ಬಾಯಿಗೆ ಬಂದಂಗೆ ಸುರಿತಾ ಇದೆ ಹಲವೆಡೆಗಳಲ್ಲಿ. ಅಲ್ಲಲ್ಲಿ ಗುಡ್ಡ ಕುಸಿತಾ ಇದೆ, ಮರಗಳು ಬೀಳ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಜನ ಗಾಬರಿ ಆಗ್ತಿದ್ದಾರೆ. ಆಗತ್ತೆ ಇಂಥ ಸಂದರ್ಭದಲ್ಲಿ. ಹಲವಾರು ನದಿಗಳು ಉಕ್ಕಿ ಹರಿತಾ ಇವೆ. ಕುಮಾರಧಾರ, ನೇತ್ರಾವತಿ ನದಿಗಳು ತುಂಬಿದ್ದರೆ ಕಾಸರಗೋಡಿನ ಕುಂಬಳೆಯ ಶ್ರೀ ಶಂಕರನಾರಾಯಣ ದೇಗುಲ ಜಲಾವೃತವಾಗ್ತಾ ಇದೆ. ಇನ್ನು ಕಡಲ ಕೊರೆತ ಎಂದಿನಂತೆ ಯಾವಾಗಲೂ ಇದ್ದಂತೆ ಅದು ಮನುಷ್ಯ ಭೂಮಿಗೆ ಬಂದಾಗಿನಿಂದ ಇದ್ದಿದ್ದ ಸಮಸ್ಯೆ ಸರ್, ನಾವೇನು ಮಾಡೋಕ್ಕಾಗಲ್ಲ ಅಂತ ಬೇಕಾದ್ರೆ ಹೇಳ್ಕೋಬೋದು ಅಲ್ವೇ. ಹೊಸಪೇಟೆಯಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ 6 ವರ್ಷದ ಬಾಲಕಿ ಇನ್ನೂ ಪತ್ತೆಯಾಗಿಲ್ಲ. ಶಿವಮೊಗ್ಗದಲ್ಲಿ ತುಂಗಾಗೆ ಒಳಹರಿವು ಹೆಚ್ಚಿದೆ, ಹಾಗಾಗಿ 43,000 ಕ್ಯೂಸೆಕ್ ಅಲ್ಲಿ ಬಿಡ್ತಾ ಇದ್ದಾರೆ. ಬೆಳಗಾವಿನಲ್ಲಿ ಭಾರಿ ಮಳೆಗೆ ಸಪ್ತಪದಿಗಳು ಬೋರ್ಗರಿತಾ ಇವೆ. ಹಾಸನದೆಲ್ಲೆಡೆ ಮಳೆ. ಶಿರಾಡಿ ಘಾಟ್ನಲ್ಲಿ ಬಂಡೆಯಿಂದ ಧುಮುಕ್ತಿರೋ ನೀರನ್ನು ನೋಡಿ ಖುಷಿಯಾಗಿ ಪ್ರವಾಸಿಗರು ಪುಳಕಿತರಾಗಿದ್ದಾರಂತೆ. ಹೌದಾ, ವೆರಿ ಗುಡ್. ಸ್ವಲ್ಪ ಹಾಗೆ ಕೇರ್ಫುಲ್ ಆಗಿರಿ, ಜಾರ್ಗೀರ್ ಬಿದ್ದು ಕೈ ಕಾಲು ಮುರ್ಕೊಂಡು ಮನೆಗೆ ಹೋಗಬೇಡಿ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಶಾಲೆಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅಫ್ಕೋರ್ಸ್ ನೋಡೋಕ್ಕೆನ ಚೆನ್ನಾಗಿ ನೋಡಿದಾಗ ಯಾರಿಗಾದ್ರೂ ಇಲ್ಲ ನಾವು ನಿಮಿಷ ಅನ್ನಿಸ್ಬೋದು, ಬಟ್ ಕೇರ್ಫುಲ್ ಆಗಿರಿ. ಎಸ್, ನೀರಿನ ಡ್ಯಾಮ್ ಲೆವೆಲ್ KRS 27,000 ಒಳಹರಿವು ಇರೋ ಪರಿಣಾಮ 35.5 TMC ಬಂದು ಕೂತಿದೆ ಸಂಗ್ರಹದಲ್ಲಿ 49-49ಕ್ಕೆ. ಹಾರಂಗಿ 7 TMC ಇದೆ 8.5ರಲ್ಲಿ. ಕಬಿನಿ 19.52ಕ್ಕೆ 12-13 TMCಗೆ ಹೆಚ್ಚು ಕಡಿಮೆ ಬಂದು ಕೂಡ್ತಾ ಇದೆ, ಆಲ್ಮೋಸ್ಟ್ ಅಲ್ಲೂ ಬಂದಿದೆ. ಹೇಮಾವತಿ 10 TMC ಕಡಿಮೆ ಇದೆ ತುಂಬಬೇಕು ಅನ್ನೋದೇ. ಆದರೆ ಬಟ್ ಒಳಹರಿವು ಭಾಳ ಜಾಸ್ತಿ ಇದ್ದಂಗಿಲ್ಲ. ನಾಳೆ ನಾನು ಇಂಪ್ರೂವ್ ಆಗ್ಬೋದೇನೋ ಒಳಹರಿವು, ಯಾಕಂದರೆ ಈಗಲೂ ಮಳೆ ಆಗ್ತಿರೋದ್ರಿಂದ ಹೇಳೋಕ್ಕಾಗ್ತಿಲ್ಲ. ಅದೇ ರೀತಿ ತುಂಗಭದ್ರೆ, ಲಿಂಗನಮಕ್ಕಿ, ಭದ್ರಾ, ಆಲಮಟ್ಟಿ ಎಲ್ಲದರಲ್ಲೂ ಗುಡ್ ಇನ್ಫ್ಲೋಗಳಿದ್ದಂಗಿದೆ, ಎಕ್ಸೆಪ್ಟ್ ನಾರಾಯಣಪುರ. ಬಟ್ ನಾರಾಯಣಪುರಕ್ಕೆ ಆಮೇಲೆ ಬರುತ್ತೆ ಫರ್ದರ್ ರಿಲೀಸ್ ಆದಾಗ. ಅದು ಬಿಟ್ಟರೆ ಎಲ್ಲ ಕಡೆನೂ ಆದಂಗಿದೆ. ನೋಡೋಣ ಯಾವ್ಯಾವ ಡ್ಯಾಮ್ ಏನಾಗಿದೆ. ಡ್ಯಾಮ್ ಪೊಸಿಷನ್ ನೋಡೋಕೆ ಇನ್ನೂ ಒಂಚೂರು ಟೈಮ್ ಬೇಕು. ಎಸ್, ಬಟ್ ಮುಂಗಾರಂತೂ ಎಲ್ಲ ಕಡೆ ಆವರಿಸ್ಕೊಂಡಿದೆ. ಎಲ್ಲ ಕಡೆ ಆವರಿಸಿದೆ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಸರ್? ಕೆಲ ಕಡೆ ಆವರಿಸ್ದಂಗಿಲ್ಲ, ಆವರಿಸಿದರೂ ಅದರ ವ್ಯಾಪಕತೆ ಮತ್ತು ಬಿರುಸಿದ್ದಂಗಿಲ್ಲ. ಕೆಲವು ಕಡೆ ಬಂದಿದೆ, ಬಂದಿದ್ದರೂ ದಬದಬಾ ಎಂದು ಹೋಗುತ್ತಿದೆ. ಓಕೆ ಓಕೆ, ಯು ವಿ ಸ್ಪೋಕ್ ಅಬೌಟ್ 292, 205, 202 ದಬದಬದಬ ಬಂದು ಹೋಗ್ತಾ ಇದೆ. ಹಾಗಾಗಿ ಒಂದೇ ಸಮ ಆಗ್ತಿದೆ ಅಂತ. ನಾರ್ಮಲಿ ನಮ್ಮ ಪೂರ್ವಜರ ಕಾಲದಿಂದ ಗೊತ್ತಿರೋ ರೀತಿ ಮುಂಗಾರು ಅಂದರೆ ಮುಂಗಾರು ಈ ರೀತಿ ಅನ್ನೋ ಥರ ಆದಂಗೆ ಕಾಣಿಸ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಓಕೆ, ಇನ್ನು ದೇಶದ ಹಲವೆಡೆ ಮಳೆ ಅಬ್ಬರಿಸ್ತಾ ಇದೆ. ರಾತ್ರಿ ಮಳೆಗೆ ಮುಂಬೈ ನಗರಿ ಜಲಮಯವಾಗಿ ಜನಜೀವನ ಅಸ್ತವ್ಯಸ್ತವಾಯಿತು. ತಗ್ಗು ಪ್ರದೇಶಗಳು ನದಿಯನ್ನು ನೆನಪಿಸ್ತಾ ಇತ್ತು. ರೈಲ್ವೆ ಹಳಿ ಮೇಲೆ ನೀರು ನಿಂತ ಕಾರಣ ಹಲವು ಲೋಕಲ್ ರೈಲುಗಳ ಸಂಚಾರ ಬಂದಾಗಿತ್ತು. ಹೈವೇಗಳು ತುಂಬಿ ಹರಿದ ಪರಿಣಾಮ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಮುಂಬೈನಲ್ಲಿ ನಿನ್ನೆ ರಾತ್ರಿ 96 ಮಿಲಿಮೀಟರ್ ಮಳೆಯಾಗಿದೆ. ಹೊರವಲಯದಲ್ಲಿ 110 ಆಗಿದೆ. ಹೈದರಾಬಾದ್ ಸೇರಿ ಇಡೀ ತೆಲಂಗಾಣದಲ್ಲಿ ಭಾರಿ ಮಳೆಯಾಗಿದೆ. ಇನ್ನು ಕೇರಳದಲ್ಲಿ ವರುಣ ಅಬ್ಬರ ಜೋರಾಗಿದೆ. ಅಚ್ಚಂಕೋವಿಲ್ ನದಿ ತುಂಬಿ ಹರಿದಿದ್ದು ಅಲ್ಲೂ ಅವಾಂತರ ಆಗಿದೆ. ಕಾಸರಗೋಡು ಸೇರಿ 6 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಪ್ರಕಟಿಸಿದ್ದಾರೆ. ಪ್ರತಿಕೂಲ ಹವಾಮಾನದ ಕಾರಣ ಅಮರನಾಥ ಯಾತ್ರೆಗೆ ಅಧಿಕಾರಿಗಳು ತಾತ್ಕಾಲಿಕ ಬ್ರೇಕನ್ನು ಹಾಕಿದ್ದಾರೆ. ಪೆಹಲ್ಗಾಮ್ನಿಂದ ತೆರಳೋದನ್ನು ನಿಷೇಧ ಮಾಡಿದ್ದಾರೆ. ಅಲ್ಲೂ ಕೂಡ ಈಗ ನಮ್ಮೂರಲ್ಲಾಗಿದ್ದಿದ್ರೆ ಅರ್ಧ ಮುಳುಗಿತ್ತು ಬೆಂಗಳೂರು, ಮುಕ್ಕಾಲು ಮುಳುಗಿತ್ತು ಬೆಂಗಳೂರು, ಚೆನ್ನೈ ಮುಳುಗಿತ್ತು, ದಿಲ್ಲಿ ಮುಳುಗುತ್ತಿದೆ, ಏನು ಮಾಡುತ್ತಿದ್ದೀರಿ ಅಂತೆಲ್ಲ ಹೇಳ್ಬೋದು. ಅಲ್ಲ ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ, ಏ ಪುಟ್ ಅಂತ ನಮ್ಮವ್ರು ಹಿಡಿತಾರೆ ನಮಗೆ. ಕರೆಕ್ಟ್ ಕರೆಕ್ಟ್. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಮೋರ್. ನಗರ ಭಾಗಗಳು ಹೇಗೆ ಈ ದಿಢೀರ್ ಮಳೆಗಳಿಗೆ ಸಿಕ್ಕಾಕೊತ್ತಿವೆ ಅಂತಂದರೆ, ಕಾಲು ಭಾಗ ಆಸ್ಟ್ರೇಲಿಯಾದ ಕೆಲವು ಪ್ರಾಂತ್ಯಗಳಲ್ಲಿ ಕಾಲು ಭಾಗಗಳು ಮುಳುಗೋಗಿವೆ, ಇನ್ಕ್ಲೂಡಿಂಗ್ ಟೌನ್ಸ್. ನೀವು ಸೌತ್ ವೇಲ್ಸು ಇಂಥ ಜಾಗದಲ್ಲೆಲ್ಲ ಕೆಲವು ಕಡೆ ಎಲ್ಲ ಬಾಯಿಗೆ ಬಂದಂಗೆ ಮುಳುಗೋಗ್ಬಿಟ್ಟಿವೆ ಟೌನ್ಗಳು. ಸೊ ಒಂದು ಕಡೆ ನಮ್ಮಂಥ ಜಾಗದಲ್ಲಿ ಕೆಟ್ಟ ವ್ಯವಸ್ಥೆಗಳು, ಪೂರ್ವ ತಯಾರಿ ಇಲ್ಲದಿರೋದು, ಅದಕ್ಕೆ ಗಾಯದ ಮೇಲೆ ಬರೆ ಹಾಕದಂಗೆ ಉಪ್ಪು ಹಾಕದಂಗೆ ಬಂದಿರೋ ಮಳೆಗಳು. ಕರೆಕ್ಟ್. ಅಲ್ಲಿ ವ್ಯವಸ್ಥೆ ಇದೆ, ಪೂರ್ವ ತಯಾರಿಗಳು ಚೆನ್ನಾಗೇ ಇದೆ ಅಂತ ಜಾಗದಲ್ಲೆಲ್ಲ ಆ ದೇಶದಲ್ಲಿ, ಆದ್ರೆ ಬೀಳ್ತಿರೋ ರಭಸಕ್ಕೆ ಅವರು ತತ್ತರಿಸೋಗ್ತಾ ಇದ್ದಾರೆ. ಸೊ ನಾವು ಹೆಂಗಾಗ್ತೀವಿ ಮುಂದೆ ಗೊತ್ತಿಲ್ಲ.